ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನಗೆ ಯಾರೋ ಒಬ್ಬರು ಫೋನಲ್ಲಿ ಮಾತಾಡಿಬಿಟ್ಟು ನನಗೆ ಪದೇ ಪದೇ ಮಾಟಮಂತ್ರ ಮಾಡಿಸ್ತಿರ್ತಾರೆ, ನಾನು ಚೆನ್ನಾಗಿ ಆಗ್ತೀನಿ ಏನೋ ಒಂದು ಪರಿಹಾರ ಮಾಡಿಕೊಂಡು ಮತ್ತೆ ಮಾಟಮಂತ್ರ ಮಾಡಿಸ್ಬಿಡ್ತಾರೆ ಅಂತ ಹೇಳಿ ಫೋನಲ್ಲಿ ಮಾತಾಡಿದ್ರು. 3 ದಿವಸದ ಹಿಂದೆ ಮನಸ್ಸೇ ಚಂಚಲ, ಅವ್ರಿಗೆ ಶರೀರಕ್ಕೇನು ಡ್ಯಾಮೇಜ್ ಆಗಿಲ್ಲ ಮಾಟಮಂತ್ರದಿಂದ, ಮನಸ್ಸಿಗೆ ಏನೋ ಥರ ಭಯ, ಚಂಚಲತೆ, ಅಸಮಾಧಾನ, ಕೊರಗು, ಊಟ ತಿಂಡಿಗೆ ಕೊರಗಿಲ್ಲ, ಬಟ್ಟೆ ಕೊರಗಿಲ್ಲ, ಇರೋಕ್ಕೆ ಮನೆ ಇದೆ, ಎಲ್ಲ ಇದೆ, ಆದರೆ ಏನೋ ಒಂದು ರೀತಿ ಕೊರಗು, ಏನೂ ತಿಳ್ಕೊಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಇದಕ್ಕೇನಾದ್ರೊಂದು ಸಮಸ್ಯೆ ಇದೆ ಅಂತ ಅವರು ಮನೋವೈದ್ಯ ಹತ್ರ ಹೋದ್ರಂತೆ. ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೇನು ಕಾಯಿಲೆ ಇಲ್ವಲ್ಲ, ಏನು ಏನೋ ಯೋಚನೆ ಮಾಡ್ತೀರಾ, ಮಗಳು ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿಲ್ಲ, ಮಗನಿಗೆ ಮದುವೆ ಆಗಿಲ್ಲ ಅಂತ ಯೋಚನೆ, ಎಲ್ರಿಗೂ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ರೆ ಮೊಮ್ಮಕ್ಕಳು ನೋಡಿದ್ದಾರೆ, ಇವರು ಕೂಡ ಇತ್ತೀಚೆಗೆ ರಿಟೈರ್ಡ್ ಆಗಿದ್ದಾರಂತೆ. ಆದರೂ ಕೂಡ ಮನಸ್ಸಿನಲ್ಲಿ ಉದ್ವೇಗ, ಖಿನ್ನತೆ, ಏನೋ ಒಂದು ರೀತಿ ಭಯ, ಯಾವುದೂ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಜ್ಯೋತಿಷ್ ಹತ್ರ ಹೋಗಿ ಅವರು ಆಂಜನಿಗೆ ಎಣ್ಣೆ ಬತ್ತಿ ದೀಪ ಹಚ್ಚಿ ಅಂತಂದ್ರಂತೆ, ಎಳ್ಳು ಬತ್ತಿ ದೀಪ ಹಚ್ಚಿ ಅಂದ್ರಂತೆ. ಆಮೇಲೆ ಭೈರವ ಕಾಳಭೈರವನಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದ್ರಂತೆ. ಎಲ್ಲ ಆದಮೇಲೂ ಕೂಡ ನನಗಿನ್ನೂ ಸಮಾಧಾನ ಇಲ್ಲ, ನನಗೆ ಭಾಳಷ್ಟು ಅಸಮಾಧಾನ ಇದೆ ಅಂತ ಹೇಳಿದರು. ನನ್ನ ಕಡೆಯಿಂದ ಒಂದು ಪರಿಹಾರ ಏನಪ್ಪ ಅಂತಂದರೆ, ಯಾರಿಗೆ ಊಟ ಇದೆ, ಬಟ್ಟೆ ಇದೆ, ಕಾರು, ಮನೆ, ಬಂಗಲೆ ಎಲ್ಲ ಇದೆ, ಆದರೆ ಒಬ್ಬರ ಹತ್ರ ಬೆರೀಬೇಕು ಅಂತ ಮನಸ್ಸಿಲ್ಲ, ಹೆಚ್ಚೆಚ್ಚಿಗೆ ಮಾತಾಡಬೇಕು, ಕಷ್ಟ ಸುಖ ಹೇಳ್ಕೋಬೇಕು ಅಂತ ಮನಸ್ಸು ಬರ್ತಿಲ್ಲ, ಎಲ್ಲಾದ್ರ ಮೇಲೂ ಆಸಕ್ತಿ ಕಮ್ಮಿ, ಊಟದಲ್ಲಿ ಕಮ್ಮಿ, ನೋಡೋದಲ್ಲಿ ಒಬ್ಬಂಟಿಗರಾಗಿರಬೇಕು, ನಾನು ಸದಾ ಒಬ್ಬನೇ ಇರಬೇಕು, ಈ ಥರ ಮನಸ್ಥಿತಿ ಇರೋವಂಥವ್ರಿಗೆ ಮನಸ್ಸಿನಲ್ಲಿ ಆಗುವಂಥ ಚಂಚಲತೆ, ಬಹುಶಃ ದಶಾಭಕ್ತಿ ನೋಡಿದಾಗ ರಾಹು ಮತ್ತು ಚಂದ್ರನ ದಶ ನಡೀತಾ ಇದೆ ಅನಿಸುತ್ತೆ. ಚಂದ್ರ ಮನಸ್ಸಿಗೆ ಓನರ್, ಚಂದ್ರಗ್ರಹ ನಮ್ಮ ಮೈಂಡ್ಗೆ ಬಾಸ್, ರಾಹು ಸಂಶಯ ಡೌಟನ್ನು ಸೃಷ್ಟಿ ಮಾಡೋದು, ಚಂಚಲತೆ, ಉದ್ವೇಗ ಇದೆಲ್ಲ ಮನಸ್ಸು ಜೊತೆಗೆ ರಾಹು, ಚಂದ್ರನ ಜೊತೆಗೆ ರಾಹು ಸೇರಿದಾಗ ಈ ದೋಷಗಳು ಬರ್ತದೆ. ಅದಕ್ಕೆ ಯಾವಾಗ ಮನಸ್ಸು ಈ ರೀತಿ ನಮ್ಮ ಚಂಚಲತೆ, ಉದ್ವೇಗ, ಖಿನ್ನತೆ, ನಿರಾಸಕ್ತಿ ಈ ಥರ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು 1/4 ಲೀಟ್ರ್ ನೀರನ್ನ ಕುಡಿಬೇಕು. ನೀರು ಚಂದ್ರಗ್ರಹ, ನೀರು ಚಂದ್ರಗ್ರಹ, ಅದಕ್ಕೆ ಆಪಹ ಅಂತ ಕರೀತಾರೆ. ನೀರನ್ನು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಚಂದ್ರಗ್ರಹಕ್ಕೆ ಶಾಂತಿಯಾಗತ್ತೆ, ಚಂದ್ರಗ್ರಹಕ್ಕೆ ಶಾಂತಿ. ರಾಹು ಲೆಮನ್ ಜ್ಯೂಸ್ ಚೆನ್ನಾಗಿ ಕುಡಿಯೋದ್ರಿಂದ, ಊಟ ಆದಮೇಲೆ ತಿಂಡಿ ತಿಂದಮೇಲೆ ಕುಡಿಯೋದ್ರಿಂದ ಈ ದೋಷ ನಿವಾರಣೆಯಾಗತ್ತೆ ಅಂತ ನನ್ನ ಅನುಭವ. ಚಂದ್ರದಶ ರಾಹುಭಕ್ತಿ ಅಥವಾ ರಾಹುದಶ ಚಂದ್ರಭಕ್ತಿ ನಡೆಯುವಾಗ ಈ ಥರದಲ್ಲಿ ಕೆಲವರಿಗೆ ಆಗ್ತದೆ. ಅದಕ್ಕೆ ಚೆನ್ನಾಗಿ ಹೆಚ್ಚೆಚ್ಚಿಗೆ ನೀರು ಕುಡಬೇಕು, ದಿನಕ್ಕೆ 1-3 ಲೀಟ್ರ್ ನೀರು ಕುಡೀರಿ. 3 ಗ್ಲಾಸು ಊಟ ತಿಂಡಿ ಆದಮೇಲೆ ಲೆಮನ್ ಜ್ಯೂಸ್ನ ಕುಡಿಯೋದ್ರಿಂದ, ನಿಂಬೆಹಣ್ಣು ರಸದ ಪಾನಕ ಕುಡಿಯೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ. ಇವತ್ತು ನನಗೆ ಯಾರೋ ಒಬ್ಬರು ವಿಶೇಷ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಪವಿತ್ರ ಅಂತ ಹೇಳಿ. ಮಂಡ್ಯದಿಂದ ಹೇಳಿ ಅಮ್ಮ. ಗುರುಜಿಯವರೇ, ನನಗೆ 1 ತಿಂಗಳು 3 ತಿಂಗಳಿಗೆ ಅನಾರೋಗ್ಯ ಆಯ್ತಾ ಇರುತ್ತೆ, ವೈದ್ಯರ ಹತ್ರ ತೋರಿಸ್ತಿದ್ದೀನಿ, ಏನು ಅಂತಾನೇ ಗೊತ್ತಾಗ್ತಿಲ್ಲ ಗುರುಜಿಯವರೇ. ನಿಮ್ಗೆ ಏನೇನಾಗುತ್ತೆ ಹೇಳಿ, ನಿಮ್ಗೇನೇನು ಅನ್ಸುತ್ತೆ, ಏನೇನಾಗುತ್ತೆ, ಏನು ಕಾಯಿಲೆ? ಸುಸ್ತು, ತುಂಬಾ ಸುಸ್ತಾಗುತ್ತೆ, ಕೈ ಕಾಲೆಲ್ಲ ನೋವು ಬರುತ್ತೆ, ಬಾಡಿ ಪೇನ್ ಬರುತ್ತೆ. ಸುಸ್ತು, ನಂಗೆ ಕ್ರಿಮ್ಸ್ ಬೇಬಿದರೆ ಗುರುಜಿಯವರೇ ನೋಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಎಷ್ಟು ಏಜ್ ನಿಮಗೆ? ನನಗೆ 30 ವರ್ಷ. 30 ವರ್ಷ, ಓಕೆ. ಎಷ್ಟು ಏಜ್ ಮಕ್ಕಳಿಗೆ, ಎಷ್ಟು ವಯಸ್ಸು?
ಆರು ತಿಂಗಳು ಕುಡಿದೇವ್ರೆ. ಅವಳಿ ಜೋಡಿ ಮಕ್ಕಳ? ಅವಳಿ ಜೋಡಿ ಮಕ್ಕಳು. ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ದೀರಲ್ಲ? ಮಗು ಚೆನ್ನಾಗಿ ಹಾಲು ಕುಡಿಸ್ತೀನಿ, ಎಲ್ಲ ಇರುತ್ತೆ. ಹಿಂಗೆ ತಿಂಗಳಿಗೆ 15 ದಿನಕ್ಕೆ ಒಂದು 4-5 ವರ್ಷ ಆಯ್ತು ಗುರುಜಿಯವರೇ, ಇದೇ ಸಮಸ್ಯೆ ನನಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಮನೆ ಯಜಮಾನರದು ನಿಮ್ಮ ಮನೆ ಅಂದ್ರೆ ಗಂಡು ಮನೆ ಗಂಡು ದೇವರು ಯಾರು? ತಿರುಪತಿಯವರು, ತಿರುಪತಿ ವೆಂಕಟೇಶ್ವರ. ಓಕೆ, ನೀವು ಏನಾದ್ರು ಅರ್ಕೆ ಕಟ್ಕೊಂಡಿದ್ದೀರಾ? ಏನು ಇಲ್ಲ ಗುರುಜಿಯವರೇ, ನಾನು ಮದುವೆ ಆಗಿ 4 ವರ್ಷ ಆಯ್ತು, ಮದುವೆ ಮುಂಚೆಯಿಂದನೂ ಇದ್ದೇನೆ. ನೀವು ಎಲ್ಲಾದರೂ ಊಟ ತಿಂಡಿ ಮಾಡುವಾಗ ಯಾರಾದ್ರು ಮದ್ದು ಹಾಕಿದ್ದಾರೆ ಅಂತ ಏನಾದ್ರು ಹೇಳಿದ್ರಾ, ಮದ್ದು ತೆಗೆಸಿದ್ರಾ ಅಥವಾ ಏನಾದ್ರು ಇತ್ತ ಆ ಥರದ್ದು? ಊಟದಲ್ಲಿ ಏನಾದ್ರು ಮದ್ದು ಹಾಕಿದ್ರೆ ಅದ್ರದ್ದು ರಿಯಾಕ್ಷನ್ ಈ ಥರ ಆಗುತ್ತೆ ಕೆಲವ್ರಿಗೆ ಊಟದಲ್ಲಿ ಮದ್ದು ಹಾಕಿದ್ರೆ? ಇಲ್ಲ ಗುರುಜಿಯವರೇ, ಅದನ್ನು ತೆಗೆಸ್ಕೊಂಡಿದ್ದೀನಿ, ಅದನ್ನು ತೋಳಿಗೆಲ್ಲ ಕಟ್ತಾರಲ್ಲ ಆ ಥರ ನಮ್ಮ ಹಳ್ಳಿ ಕಡೆ ಕಟ್ತಾರೆ, ಕಟ್ಕೊಂಡಿದ್ದೀನಿ ಗುರುಜಿಯವರೇ. ಹಾಂ ಹಾಂ, ಒಂದು ಕೆಲಸ ಮಾಡಿ, ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಓಂ ಕ್ರೀಂ ಕಾಳಿ ಓಂ ಬರ್ಕೋತೀರ ನೋಡಿ. ಇಲ್ಲದೆ ಎಪಿಸೋಡ್ನ ನಾವು ಆಮೇಲೆ ಅಪ್ಲೋಡ್ ಮಾಡ್ತೀವಿ, ಬೇಕಾದ್ರೆ ನಿಮಗೆ ಕೇಳಿ ಬರ್ಕೋಬೋದು. ಓಂ ಕ್ರೀಂ ಕಾಳಿಕಾ ದೇವಿಯೈ ನಮಃ, ಓಂ ಕ್ರೀಂ ಕಾಳಿಕಾ ದೇವಿಯೈ ನಮಃ, ಓಂ ಕ್ರೀಂ ಕಾಳಿಕಾ ದೇವಿಯೈ ನಮಃ ಅನ್ನೋ ಮಂತ್ರನ ದಿನ ಬೆಳಗ್ಗೆ ಸಂಜೆ ಬರೀರಿ, ಇಲ್ಲ ಬಾಯ್ಬಿಟ್ಟು ಜೋರಿಗೆ 108 ಸಲ ಹೇಳ್ತಾ ಬನ್ನಿ. ಓಂ ಕ್ರೀಂ 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 ಕಾಳಿಕಾ ದೇವಿಯೈ ನಮಃ, ಇದನ್ನು ಬೆಳಗ್ಗೆ ಸಂಜೆ 108 ಸಲ ಬರೀರಿ ಪುಸ್ತಕದಲ್ಲಿ, ಇಲ್ಲ ಜಪ ಮಾಡ್ತಾ ಬನ್ನಿ, ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ಯಾವ ಊರಿಂದ ಕಾಲ್ ಮಾಡ್ತೀರಾ? ಮೈಸೂರಿಂದ ಮಾಡ್ತಾ ಇದ್ದೀವಿ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನಿಮ್ಮ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ ಗುರುಜಿ, ಪ್ರತಿನಿತ್ಯ ನೋಡ್ತೀವಿ. ಬಹಳ ಸಂತೋಷ, ನೀವು ಒಬ್ಬರೇ ನೋಡ್ತೀರಾ, ನಿಮ್ಮ ಬಂಧು ಮಿತ್ರರಿಗೂ ಹೇಳ್ತೀರಾ ನೋಡಕ್ಕೆ? ಎಲ್ರಿಗೂ ಹೇಳ್ತೀವಿ ಗುರುಜಿ, ಎಲ್ರಿಗೂ ಶೇರ್ ಕೂಡ ಮಾಡ್ತೀವಿ ನಾವು. ಬಹಳ ಗ್ರೇಟ್ ಗ್ರೇಟ್. ಮತ್ತೆ ಏನ್ ಅನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ, ಮತ್ತೆ ನೀವು ಹೇಳುವಂತದ್ದೆಲ್ಲ ಸುಲಭವಾಗಿರುತ್ತೆ, ಮತ್ತೆ ನಾವು ಆದಷ್ಟು ಖರ್ಚು ಮಾಡದೇನೆ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಮಾಡ್ಕೊಳ್ಳೋಂಥದ್ದು ನೀವು ಹೇಳ್ತೀರಿ, ಮತ್ತೆ ತುಂಬಾ ಅರ್ಥ ಸಹಿತವಾಗಿ ಹೇಳ್ತೀರಿ. ಅದನ್ನ ಯಾವ ರೀತಿ ಬಿಡಿಸಿ ಬಿಡಿಸಿ ಹೇಳ್ತೀರಿ ಅದು ಪ್ರತಿಯೊಂದು ನಮ್ಗೆ ಅರ್ಥ ಆಗುತ್ತೆ ಗುರುಜಿ. ಬಹಳ ಸಂತೋಷ ಅಮ್ಮ, ಹೇಳಿ, ನಿಮ್ ಕಾಲ್ ಮಾಡಿದ ಉದ್ದೇಶ ಏನು? ನಾವು ನಿಮ್ಮ ಅಭಿಮಾನಿಗಳು ಗುರುಜಿ, ನಮ್ಮ ಪ್ರೋಗ್ರಾಮ್ ಅಂತೂ ಒಂದು ಮಿಸ್ ಮಾಡಲ್ಲ. ನೀವು ಮಾಡಿ ಕೊಟ್ಟಿರೋಂಥ ಮುದ್ರಾ ತಂತ್ರ ಪ್ರತಿಯೊಂದು ಮಾಡಿ ನಮಗೆ ತುಂಬಾ ಅನುಕೂಲನೇ ಆಗಿದೆ. ನಾನು ಬೇರೆಯವ್ರಿಗೂ ನನ್ನ ಹತ್ರ ಅವ್ರ ಕಷ್ಟ ಏನು ಅಂತ ಹೇಳ್ಕೊತಾರೆ, ಅದನ್ನ ನೀವು ತೋರಿಸಿರುವಂತ ಮುದ್ರಾ ಮಂತ್ರ ನಾ ಅವ್ರಿಗೆ ಹೇಳ್ತೀನಿ, ಅವ್ರು ಕೂಡ ಪರಿಹಾರ ಆಗಿದೆ ಗುರುಜಿ. ಓ ವೆರಿ ಗುಡ್. ಸೊ ನೀವು ಇನ್ನೊಬ್ರು ಕೈತನದ್ದು ಏನಾದ್ರು ಆದ್ರೆ ತಕ್ಷಕ ಮಂತ್ರ ಹೇಳಿದಿರಲ್ಲ ಗುರುಜಿ, ಕಾರ್ತಿವ್ರಾರ್ತಿನ ತಕ್ಷಕ ಮಂತ್ರ, ಅದನ್ನ ಹೇಳ್ದಾಗ ಒಬ್ರದ್ದು ಸೈಕಲ್ ಕಳವಾಗಿತ್ತು, ಅದು 15 ದಿನ ಆದ್ಮೇಲೆ ಮೈಸೂರಿಂದ ಕಳವಾಗಿರೋ ಸೈಕಲ್ ಮಂಡ್ಯದಲ್ಲಿ ಸಿಕ್ಕಿದೆ ಗುರುಜಿ. ಓ ನಮಗ್ ಖುಷಿ ಆಗುತ್ತೆ ಗುರುಜಿ, ಈ ರೀತಿ ನಾವು ಬೇರೆಯವ್ರಿಗೆ ಹೇಳ್ದಾಗ ಅವ್ರು ಅದು ಪರಿಹಾರ ಆಯ್ತು ನಿಮ್ಮಿಂದ ನಮಗ್ ಸಿಕ್ತು ಅಂತ ಹೇಳಿದಾಗ ನಾವು ನಿಮ್ಮನ್ನ ನೆನ್ಸ್ಕೊತೀವಿ ಗುರುಜಿ. ಆಗ್ಲಮ್ಮ, ನೀವು ಕಲ್ತು ಇನ್ನೊಬ್ರು ಕಲ್ಸಿ ನೀವು ಇನ್ನೊಬ್ರಿಗೆ ಗುರುಗಳಾಗ್ಬೇಕು. ಇಲ್ಲ ಗುರುಜಿ, ನೀವು ನಮ್ ಗುರುಗಳು, ನಿಮ್ಮನ್ನ ಗುರುಗಳಾಗಿ ಸ್ವೀಕರಿಸಿದ್ವಿ. ನಮ್ಗೇನೆ ತೀರಾ ಸಮಸ್ಯೆ ಮಧ್ಯದಲ್ಲಿ ಇದ್ದಾಗ ನಿಮ್ಮ ಹೆಸರನ್ನೇ ನಮ್ಗೆ ನೆನ್ಸ್ಕೊಂಡಾಗ ನಮ್ಗ ಆ ಸಮಸ್ಯೆ ಅಲ್ಲೇ ಬಗೆಹರಿದೋಗುತ್ತೆ ಗುರುಜಿ. ಆಗ್ಲಿ, ಬಹಳ ಸಂತೋಷ ಅಮ್ಮ. ಅದೇ ಗುರುಜಿ, ನಾನು ಒಂದು ಕೇಳ್ಬೇಕಿತ್ತು. ನಮ್ಮ ಮನೆಯವರು ಡ್ರೈವಿಂಗ್ ಎಲ್ಲರಿಂದ ತುಂಬಾ ಬೆನ್ನೋವು ಅಂತ ಹೇಳ್ತಾರೆ ಗುರುಜಿ, ಅವ್ರಿಗೆ ಏನ್ ಮಾಡುತ್ತೆ ಗುರುಜಿ? ಏನೇನು ಬೆನ್ನೋವು ನೋವು ತುಂಬಾ ಜಾಸ್ತಿ ಬರುತ್ತೆ ಗುರುಜಿ, ಡ್ರೈವಿಂಗ್ ಅಲ್ಲಿ ಇದ್ದಾರೆ. ಅದು ಡಾಕ್ಟರ್ ತೋರ್ಸಿದ್ರು ಸ್ವಲ್ಪ ಪರಿಹಾರ ಆಗ್ತಾ ಇಲ್ಲ, ಅವ್ರ ಸರ್ಜರಿಗೆ ಇದ್ ಮಾಡ್ತಾರೆ. ನಮ್ಗದು ಇಷ್ಟ ಇಲ್ಲ ಗುರುಜಿ. ಏನ್ ಬಸ್ ಕಾರ ಓಡಿಸೋದವರು? ಬಸ್ಸು ಗುರುಜಿ. ಏನ್ ಗೌರ್ಮೆಂಟ್ ಎಂಪ್ಲಾಯಿನಾ? ಹೌದು ಗುರುಜಿ. ಓಕೆ, ವಾರಕ್ಕೆ 2 ಸಲ ತುಂಬಾ ಮೈಗೆಲ್ಲ ಹರಳೆಣ್ಣೆ ಗೊತ್ತಲ್ಲ, ಹರಳೆಣ್ಣೆ ಅದನ್ನ ಹಚ್ಬಿಟ್ಟು ಸ್ನಾನ ಮಾಡಿಸಿ ವಾರಕ್ಕೆ 2 ಸಲ. ಆಮೇಲೆ ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳುವಾಗ ನಿಂಬೆಹಣ್ಣು ರಸನ ಚೆನ್ನಾಗಿ ಕತ್ತಿಂದ ಹಿಡಿದು ಸೊಂಟದ ಭಾಗದವರೆಗೂ ಎಲ್ಲಿ ನೋವಿದಲ್ಲೆಲ್ಲ ಹಚ್ಬಿಟ್ಟು ಮಲ್ಕೊಳಕ್ ಹೇಳಿ ನಿಂಬೆಹಣ್ಣು ರಸನ. 21 ದಿವಸ ಬಿಡದೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೊಟ್ಟೋಗುತ್ತೆ, ಕ್ಯಾಲ್ಸಿಯಮ್ಮು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಮೂಳೆ ಒಳಗೆ ಜೆಲ್ ಕಮ್ಮಿ ಇದ್ರು ಬೋನ್ ನ್ಯಾರೋ ಅದು ಕೂಡ ಇಂಪ್ರೂವ್ ಆಗುತ್ತೆ ಮಾಡೋದಿಲ್ಲ.
ಮಾಡಿ ಗುರುಜಿ. ಮತ್ತೆ ಇನ್ನೊಂದು ಗುರುಜಿ, ನಮ್ಮನೆಯವ್ರಿಗೆ ಅವ್ರ ತಂದೆ ಕನ್ಸಲ್ಲಿ ಕಾಣಿಸ್ಕೋತಾರೆ ಗುರುಜಿ. ಮತ್ತೆ ಅವ್ರಿಗೆ ಯಾರು ಏನೇ ಮಾಡ್ತಾ ಇದ್ರು ಅದು ಕಾಣಿಸುತ್ತೆ, ಅದು ನಿಜನಾ ಗುರುಜಿ? ಯಾರಿಗೆ? ನಿಮ್ಮ ಯಜಮಾನಗ? ನಮ್ಮನೆಯವ್ರಿಗೆ ಏನಾದ್ರೂ ಮಠ ಮಂತ್ರ ಮಾಡ್ತಾ ಇದ್ರೆ ಅದು ಅವ್ರ ಕನ್ಸಲ್ಲಿ ಕಾಣಿಸುತ್ತೆ ಗುರುಜಿ. ಮತ್ತೆ ಅವ್ರ ತಂದೆನೂ ಕಾಣಿಸ್ಕೋತಾರೆ, ಅವ್ರ ತಂದೆ ಬಂದು ಅವ್ರು ಮಾಡ್ತಾ ಇರೋ ಅವ್ರಿಗೆ ಬೈತಾ ಇರೋ ಹಾಗೆ ಕಾಣಿಸುತ್ತೆ. ಮತ್ತೆ ನಮ್ಮನೆಯವ್ರಿಗೆ ಒಂದೊಂದ್ಸಲ ಕಾಲು ಎಳೆದಂಗಾಗತ್ತೆ ಅಂತ ಹೇಳ್ತಾರೆ ಗುರುಜಿ ನಿದ್ದೆಲಿ. ಅವ್ರಿಗೆ ನೀವು ನಿಮ್ಮ ಮಾಮ ಯಾವಾಗ ಯಾವ ಥರ ಸತ್ರು? ಅವರು ಅಂದ್ರೆ ಅನಾರೋಗ್ಯದಿಂದ ಗುರುಜಿ, ಉಸಿರಾಟದ ತೊಂದರೆ ಅಥವಾ ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ? ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ನಮ್ಮ ಮನೆಯವ್ರ ಕಂಡ್ರೆ ತುಂಬಾ ಇಷ್ಟ ಗುರುಜಿ. ಒಂದ್ಸಲ ಅವ್ರಿಗೆ ನಾರಾಯಣ ಬಲಿ ಅಂತ ಮಾಡಿಸಿ, ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಇಲ್ಲ ಗೋಕರ್ಣದಲ್ಲಿ. ಹೌದಾ ಗುರುಜಿ? ನಾರಾಯಣ ಬಲಿ ಅಂತ ಮಾಡಿಸಿ, ಅತೃಪ್ತಿ ಆತ್ಮ. ಮತ್ತೆ ಗುರುಜಿ ಅವ್ರಿಗೆ ಮಾಟ ಮಂತ್ರ ಮಾಡ್ತಾರೆ ಅವರು ಕನ್ಸಲ್ಲಿ ಕಾಣಿಸ್ತಾರಲ್ಲ ಗುರುಜಿ, ನಾರಾಯಣ ಬಲಿ ನಿಜನಾ ಗುರುಜಿ? ನಾರಾಯಣ ಬಲಿ ಮಾಡಿಸಿ ಅದೆಲ್ಲ ಸರಿ ಹೋಗ್ಬಿಡುತ್ತೆ. ನಾರಾಯಣ ಬಲಿ ಅಂತ ಹೇಳ್ತಾರೆ, ಅದನ್ನು ಮಾಡಿಸ್ಬಿಡಿ. ಹಲೋ, ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಕೆಲವರಿಗೆ ಪಿತೃದೇವತೆಗಳಾಗ ಕಣ್ಣಲ್ಲಿ ಕನ್ಸಲ್. ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಸರ್ ನಾನು ಇಲ್ಲೇ ಬೆಂಗಳೂರಿಂದ ಕಾಲ್ ಮಾಡ್ತಿರೋ. ಹೇಳಿ ಅಮ್ಮ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ, ಏನು ಸಮಸ್ಯೆ ಹೇಳಿ. ಗುರುಜಿ, ನನಗೆ ಎರಡು ಮಗು ಇತ್ತು. ನೀವು ಟಿ ವಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರೋ? ಟಿ ವಿ ಮ್ಯೂಟ್, ವಾಲ್ಯೂಮ್ ಮ್ಯೂಟ್ ಮಾಡಿ, ಹೊರಗಡೆ ಬನ್ನಿ. ಹಲೋ. ಹಾಂ ಹೇಳಿ. ಹಾಂ, ನನ್ನ ಹೆಸರು ದಿವ್ಯಾ ಅಂತ. ಜೋರ ಮಾತಾಡಮ್ಮ. ದಿವ್ಯಾ ಅಂತ, ಇಲ್ಲೇ ನಾಗರಬಾವಿಯಿಂದ ಕಾಲ್ ಮಾಡ್ತಿರೋದು. ಹೌದು. ನನಗೆ ಎರಡು ಮಗು ಇತ್ತು ಗುರುಜಿ. ಅದು ಒಂದು ಮಗು ಹೋಗಿದೆಯಂತೆ. ಇನ್ನೊಂದು ಮಗು, ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಾನು ನೀವಿನ್ನು ಎಷ್ಟು ತಿಂಗಳು ಪ್ರೆಗ್ನೆಂಟು? ಇವಾಗ ಎರಡು ತಿಂಗಳು ಪ್ರೆಗ್ನೆಂಟ್ ನಾನು. ಎಷ್ಟು? ಎರಡು ತಿಂಗಳು ಪ್ರೆಗ್ನೆಂಟ್. ಓಕೆ. ನೀವು ಸ್ಕ್ಯಾನ್ ಮಾಡಿಸಿದ ತಕ್ಷಣ ಅವ್ರು ಹೇಳಿದ್ರ ಏನಾದ್ರು ಪ್ರಾಬ್ಲಮ್ ಇದೆ ಅಂತ? ಹಾ ಹೌದು ಗುರುಜಿ, ಹೇಳಿದ್ರು ಅವ್ರ ಪಕ್ಕದಲ್ಲಿ ಏನೋ ಗೆಡ್ಡೆ ಇದೆ ಅಂತ ಹೇಳಿದ್ರು. ಅದು ಹೋಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಗುರುಜಿ, ಅದ್ರ ಬಗ್ಗೆ ಕೇಳಬೇಕು. ಏನಿದೆ ದಿನ ಬೆಳಗ್ಗೆ? ಈಗ ಎರಡು ತಿಂಗಳಲ್ವಾ? ಹಾ ಎರಡು ತಿಂಗಳು. ಒಂದು ತಿಂಗಳು ಪೂರ್ತಿ ನೀವು ಹುತ್ತಿಕೆ ಪ್ರದಕ್ಷಿಣೆ ಮಾಡಿಬಿಡಿ. ಇಲ್ಲ ನಾಗರಕಲ್ಲಿ ಇರ್ತಲ್ಲ ಅರಳಿ ಮರ, ಬೇವ್ರ ಮರದ ಕೆಳಗಡೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ನಾಗರಕಟ್ಟೆ, ಅಲ್ಲಿಗೆ ನೀವು ಬಿಡದೆ 21 ದಿವಸ, ಒಂದು ತಿಂಗಳು ಇಲ್ಲ 48 ದಿವಸ ಮಾಡಿ ಬಹಳ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ನೋಡಿ. ಇರೋ ಗೆಡ್ಡೆ ಪಾಲಿಬ್ ಅದು ಏನಕ್ಕೆ ಬಂತು ಅಂತ ಏನಾದ್ರು ಹೇಳಿದಾರ ಅವರು? ಅದೇ ಗುರುಜಿ, ಮಗು ಇತ್ತು, ಮಗು ಹೋಗಿದ್ಯಲ್ಲ ಅದಕ್ಕೆ ಅದು ಗೆಡ್ಡೆ ಆಗಿದೆ ಅದು ಅಂತ ಹೇಳಿದ್ದಾರೆ ಗುರುಜಿ ಅವರು. ಓಕೆ, ಹಾಗಾದ್ರೆ ಅದನ್ನು ನೀವು ಪ್ರದಕ್ಷಿಣೆ ಮಾಡಿ, ಹುತ್ತು ಪ್ರದಕ್ಷಿಣೆ ಮಾಡಿ. ಮೋಸ್ಟ್ಲಿ ಆ ಗೆಡ್ಡೆಯಿಂದ ಇರೋ ಮಗುಗೂ ತೊಂದರೆ ಆಗಬಾರ್ದು. ಹೌದು ಗುರುಜಿ, ಅದಕ್ಕೆ ಅದು ಅದು ಒದ್ದಾಡುವಾಗ ಮೂಮೆಂಟ್ ಆದಾಗ ಅದು ಒತ್ತಿ ಏನಾದ್ರು ಅಂಗವಿಕಲತೆ ಎಲ್ಲ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ಇಮಿಡಿಯೇಟ್ ಆಗಿ ನಾಗದೇವತೆ ದೋಷ ಇರೋದ್ರಿಂದ ಈ ಥರ ಇರ್ತದೆ. ನೀವು ಆ ಅರಳಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ ದಿನ 108 ಸುತ್ತು, ಭಾಳ ಒಳ್ಳೇದಾಗತ್ತೆ. ಮಾಡಿಮ್ಮ, ಒಳ್ಳೇದಾಗಲಿ, ಭಾಳ ಸಂತೋಷ. ನೋಡಿ, ಅವಳಿ ಜೋಳಿ ಮಗುವನಿಗೆ ಒಂದು ಮಗು ಸತ್ತೋಗಿದೆ ಒಳಗಡೆ, ಇನ್ನೊಂದು ಮಗು ಇದೆ ಅಂತೆ. ಆ ಸತ್ತಿರೋ ಹೆಣ ಒಳಗಡೆ ಇದೆಯಲ್ಲ, ಅದು ಇರೋ ಮಗುಗೂ ಕೂಡ ತೊಂದರೆ ಕೊಡ್ತದೆ. ಆ ತೊಂದರೆಯಿಂದ ಮಗುಗೆ ಅಂಗವಿಕಲತೆ ಬರೋ ಚಾನ್ಸಸ್ ಉಂಟು. ಇದಕ್ಕೆಲ್ಲ ಆಗೋದಕ್ಕೆ ಕಾರಣ ವಿಷಧರ ಕಾಳ ಸರ್ಪ ದೋಷದಲ್ಲಿ ಇದ್ದಂಥ ಜಾತಕ. ವಿಷಧರ ಅಂತ ಒಂದು ಕಾಳಸರ್ಪ, ಆ ಕಾಳಸರ್ಪ ದೋಷ ಇರುವಂಥವ್ರಿಗೆ ಈ ಥರದಲ್ಲಿ ಕೆಲವ್ರಿಗೂ ಒಬ್ಬರಿಗೆ ಬರ್ತದೆ. ಅಕಸ್ಮಾತ್ ಎರಡು ಮಗು ಚೆನ್ನಾಗಿದ್ದು ಒಂದು ಮಗು ಬದುಕುತ್ತೆ, ಇನ್ನೊಂದು ಮಗು ಸತ್ತೋಗುತ್ತೆ ಜನರ ಆದಮೇಲೆ. ಇದು ಆ ವಿಷಧರ ಕಾಳಸರ್ಪದ ಒಂದು ವೈಶಿಷ್ಟ್ಯತೆ. ಈ ಥರ ಒಂದು 100 ಜನಕ್ಕೆ ಒಬ್ರಿಗೆ ಆಗ್ತಾ ಇರ್ತದೆ. ಇದು ಇದಕ್ಕೆ ಏನು ಪರಿಹಾರ ಇಲ್ಲ, ದೈವಶಕ್ತಿಯೇ ಇದಕ್ಕೆ ಪರಿಹಾರ. ಹೀಗಾಗಿ ಇದಕ್ಕೇನಂತ ಚಿಂತನೆ ಮಾಡೋದು ಬೇಡ. ಇರೋ ಮಗು ಚೆನ್ನಾಗಿದ್ದು ಆರೋಗ್ಯವಾಗಿದ್ದು ಒಳ್ಳೆಯ ಮಗು ಸಂತಾನ ಆಗಬೇಕು ಅಂದರೆ ನಾಗದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಮತ್ತೊಬ್ರು ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ಕನಕಪುರದಿಂದ ಗುರುಜಿ. ಹೇಳಿ ಅಮ್ಮ. ನಮ್ಮ ಅಮ್ಮಗು 2 ವರ್ಷ ಗುರುಜಿ ಇವಾಗ. ಸುಮ್ಮನೆ ಆಟ ಆಡ್ತಾ ಇರ್ತಾನೆ, ಒಂದೊಂದ್ಸತಿ ಕಿಚ್ಕೊಳ್ಳೋದು, ಒಂದೊಂದ್ಸತಿ ಚಂಡಿ ಹಿಡಿತಾನೆ, ಬಹಳ ಚಂಡಿ ಹಿಡಿತಾನೆ.
ಬಾಲಾರಿಷ್ಟ ಮಕ್ಕಳಿಗೆ ಏಳುವರೆ ವರ್ಷದ ತನಕ ಹಲ್ಲು ಬೀಳೋವರೆಗೂ ಈ ಥರ ದೋಷ ಕೆಲವು ಮಕ್ಕಳಿಗಿರ್ತದೆ. ಓದ್ಜಮದಲ್ಲಿ ಸಾಯೋ ಸಮಯದಲ್ಲಿ ಏನಾದರೂ ಕೆಟ್ಟದ್ದನ್ನು ನೋಡಿ ಪ್ರಾಣ ಬಿಟ್ಟಿದ್ರೆ ಅಥವಾ ಕೆಟ್ಟದ್ದನ್ನು ಕೇಳಿ ಪ್ರಾಣ ಬಿಟ್ಟಿದ್ರೆ, ಕೆಟ್ಟ ಚಿಂತನೆಯಿಂದ ಪ್ರಾಣ ಬಿಟ್ಟಿದ್ರೆ, ಈ ಜಮದಲ್ಲಿ ಮಗು ಬೆಳೀತಾ ಬೆಳೀತಾ ಈ ರೀತಿ ವರ್ತನೆ ಮಾಡುತ್ತೆ. ಓದ್ಜಮದ ಸಿಂಪ್ಟಮ್ಸು ಏಳುವರೆ ವರ್ಷದ ತನಕ ಅದು ನಡೆಸುತ್ತೆ. ಅದಕ್ಕೆ ಇನ್ನೇನು ಮಾಡಬೇಕು, ಒಂದಿಡೀ ಅನ್ನ ತಗೊಳ್ಳಿ, ಕರಿ ಎಳ್ಳು ಮಿಕ್ಸ್ ಮಾಡಿ, ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ. ಸಾಸಿವೆ ಎಣ್ಣೆ, ಕರಿ ಎಳ್ಳು ಮತ್ತು ಅನ್ನ, ಅನ್ನ ಚಂದ್ರಗ್ರಹ, ಎಳ್ಳು ಶನಿ, ಸಾಸಿವೆ ರಾಹುಗೆ ಬರ್ತದೆ. ಈ ಮೂರನ್ನು ಮಗುಗೆ 21 ಸಲ ಇಳಿ ತೆಗೆದುಬಿಟ್ಟು ಅದನ್ನು ಮೂರು ರಸ್ತೆ ಇರೋ ಜಾಗದಲ್ಲಿ ಯಾವುದಾದ್ರು ಮರ ಇರ್ತಲ್ಲ, ಮೂರು ರಸ್ತೆ ಸೇರೋ ಜಾಗ ಒಂದು ಮರ, ಆ ಮರದ ಬುಡಕ್ಕೆ ಹಾಕಿದ್ರೆ ಇರುವೆಗಳು ನಾಯಿಗಳು ತಿನ್ನಬೇಕು. ಈ ಥರದ್ದು ಮಾಡಿದ್ದೆ ಆದರೆ ಆ ಮಗುಗೆ ಓ ಜನ್ಮದಲ್ಲಿ ಸಾಯೋ ಸಮಯದಲ್ಲಿ ಆ ಪಟ್ಟಂಥ ನೋವು ಈ ಜನ್ಮದಲ್ಲಿ ಆಟ ಆಡಿಸ್ತಿದೆ, ಅದಕ್ಕೆ ಶಾಂತಿ ಆಗುತ್ತೆ. ಇದು ಮಾಡಿ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಒಂದು ನನ್ನ ಕಡೆಯಿಂದ ಒಂದು ಅನೌನ್ಸ್ಮೆಂಟ್. ಇವಾಗ ಕೆಲವರಿಗೆ ಗರ್ಭಪಾತ ಆಗ್ತಿದೆ ಅಂತ ಇವತ್ತು ಫೋನ್ ಮಾಡಿದರು, ಕೆಲವರಿಗೆ ಮಕ್ಕಳೇ ಆಗ್ತಿಲ್ಲ ಅಂತ ಫೋನ್ ಮಾಡಿದರು, ಕೆಲವರಿಗೆ ಮೆನ್ಸಸ್ ಸರಿಯಾಗಿ ಆಗ್ತಿಲ್ಲ ಅಂತ, ಕೆಲವ್ರಿಗೆ ಬ್ಲೀಡಿಂಗ್ ಸರಿಯಾಗಿ ಆಗ್ತಿಲ್ಲ, ಕೆಲವ್ರಿಗೆ ನನಗೆ ಕ್ಯಾನ್ಸರ್ ಇದೆ, ಪಿಟ್ಸ್ ಇದೆ, ಏಡ್ಸ್ ಇದೆ, ಲಕ್ಕೋ ಬಂದಿದೆ, ಮತ್ತು ಹುಚ್ಚುಚ್ಚಾಗಿ ಮಾತಾಡ್ತೀನಿ, ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಮನೋರೋಗಗಳು, ಬಿ ಪಿ, ಡಯಾಬಿಟೀಸು ಅಂದರೆ ಶುಗರು, ಗ್ಯಾಸ್ಟ್ರಾಟಿಕ್ಸು, ಪೈಲ್ಸು, ಪಿಸ್ತುಲ, ಫಿಶರು, ಮಂಡಿ ನೋವು, ಸಂಧಿವಾತ, ಹಲವಾರು ಕಾಯಿಲೆಗಳಿಂದ ಜನಗಳು ನರಳ್ತಾನೇ ಇದ್ದಾರೆ. ಔಷಧಿ ತೋರಿಸ್ದೆ ನೋಡಿ, ಯಾರೊಬ್ಬರು ಮೈಸೂರಿಂದ ಫೋನ್ ಮಾಡೋಂಗೆ, ಮೈಕೈ ನೋವು ತುಂಬ, 4 ವರ್ಷದಿಂದ ನನಗೆ ಅವಳಿ ಜೋಳಿ ಮಕ್ಕಳಿದ್ದಾರೆ ಅಂತೇಳಿ, ಮೊದಲು ಮುಂಚೆಯಿಂದಲೂ ಇದೆ ಅಂತೇಳಿ, ಆ ನೋವಲ್ಲೇ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಈಗ ಮಕ್ಕಳು ಬೆಳೀತಾ ಬೆಳೀತಾ ತಾಯಿಗೇನು ನೋವಿತ್ತು ರೋಗ ಇತ್ತು, ಆ ಮಕ್ಳಿಗೆ ಅದೇ ರೋಗ ಬಂದುಬಿಡುತ್ತೆ, ಯಾಕಂದರೆ ಮದುವೆ ಮುಂಚೆಯಿಂದನೂ ಆ ಕಾಯಿಲೆ ಇದೆ. ಹೀಗಾಗಿ ಮದುವೆ ಮುಂಚೆ ಇರೋವಂಥ ಕಾಯಿಲೆಗಳು ಮದುವೆ ಆಗೋಕ್ಕೆ ಮುಂಚೆನೇ ಕ್ಯೂರ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು, ಇಲ್ಲಾಂದರೆ ರಕ್ತಗತವಾಗಿ ಮಕ್ಕಳು ಮೊಮ್ಮಕ್ಕಳಿಗೆ ಬಂದುಬಿಡುತ್ತದ್ದು, ಇದೊಂದು ದೋಷ. ಅದಕ್ಕೆ ಈ ಬಿ ಪಿ, ಶುಗರು, ಡಯಾಬಿಟೀಸು, ಮಕ್ಕಳಾಗ್ತಿಲ್ಲ, ಬಾಡಿ ಪೇಯ್ನು, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು, ಸಂಧಿವಾತ, ಗೋಟ್, ಪಿಟ್ಸು, ಲಕ್ವ, ಪ್ಯಾರಾಲಿಸಿಸ್ ಅಂತಾರೆ, ಈ ಥರದ್ದೆಲ್ಲ ಥರ ರೋಗಗಳನ್ನು ಔಷಧಿ ಇಲ್ದೇ, ಇಂಜೆಕ್ಷನ್ ಇಲ್ದೇ, ಟಾನಿಕ್ ಇಲ್ದೇ, ಆಪ್ರೇಷನ್ ಇಲ್ದೇ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ಹೊಸ ಪದ್ಧತಿ ಸೃಷ್ಟಿಯಾಯಿತು 1 ಲಕ್ಷ ವರ್ಷಗಳಿಂದೆ. ಶಿವ ಪಾರ್ವತಿಗೆ ಇದನ್ನು ವಿದ್ಯೆ ಹೇಳ್ಕೊಡ್ತಾರೆ. ಹೀಗೆ ಅದು ಬರ್ತಾ ಬರ್ತಾ ಅದು ಎಲ್ಲ ಆಯುರ್ವೇದ ಪಂಡಿತರು ಕಲ್ತ್ಕೊಂಬೋದ್ರೆ ಅದಕ್ಕೆ ಮರ್ಮ ವಿದ್ಯೆ ಅಂದರು, ಮರ್ಮ ಥೆರಪಿ ಅಂತ. ಮರ್ಮ ಥೆರಪಿ ಅಂತಂದರೆ ನಮ್ಮ ಶರೀರದಲ್ಲಿ ಸೀಕ್ರೆಟ್ ಪ್ಲೇಸ್ಗಳಿವೆ, ಆ ಸೀಕ್ರೆಟ್ ಪ್ಲೇಸ್ಗೆ ಥೆರಪಿ ಮಾಡಿದ್ರೆ ಎಲ್ಲ ಕಾಯಿಲೆ ಹೊರಟೋಗುತ್ತೆ ಅಂತ. ಈ ಥರ ಇವತ್ತಿನ ಕಾಲದ ಪ್ರಕಾರ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ಹೈಟೆಕ್ ಹಾಸ್ಪಿಟ್ಲ್ಗಳು ಆಗಿನ ಕಾಲದಲ್ಲಿರಲಿಲ್ಲ. ಯುದ್ಧದಲ್ಲಿ ಕೈಕಾಲು ಮುರ್ಕೊಂಡವ್ರನ್ನ, ಅವ್ರ ಯುದ್ಧದಲ್ಲಿ ಗಾಯ ಆದಂಥವ್ರನ್ನ ಇಮಿಡಿಯೇಟಾಗಿ ಸರಿ ಮಾಡಿ ಅವ್ರನ್ನ ಮತ್ತೆ ಯುದ್ಧಕ್ಕೆ ಕಳಿಸ್ತಾ ಇದ್ದಂಥ ವಿದ್ಯೆ ಈ ಮರ್ಮ ವಿದ್ಯೆ. ಈ ವಿದ್ಯೆನ ನಾನು 29 March 2031 ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿದ್ಯೆ 1000 ವರ್ಷದಿಂದ ಬಂದಂಥ ವಿದ್ಯೆ, ಔಷಧಿ ತೊಗೊಳ್ದೇ, ಟಾನಿಕ್ ಇಲ್ದೇ, ಇಂಜೆಕ್ಷನ್ ಇಲ್ದೇ, ಮಾತ್ರೆ ಇಲ್ದೇ, ಆಪರೇಷನ್ ಇಲ್ದೇ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡಿಕೊಳ್ಳುವಂಥ ವಿಶೇಷವಾದ ವಿದ್ಯೆ ಮರ್ಮ ವಿದ್ಯೆ ಅಂತ. ಇವತ್ತು ಎಲ್ಲ ಔಷಧಿ ತೊಗೊಂಡು ಕಾಯಿಲೆ ಜಾಸ್ತಿ ಆಗ್ತಿದ್ವಿನ ಕಮ್ಮಿ ಆಗ್ತಿಲ್ಲ. ಅದಕ್ಕೆ ಈ ಕೋರ್ಸನ್ನು ನಾನು ಕಲಿಸ್ತಾ ಇದ್ದೀನಿ. ಇದು ಈ ವಿದ್ಯೆ ಶಾಶ್ವತವಾಗಿ ಪ್ರಳಯ ಆಗೋವರೆಗೂ ಉಳಿಬೇಕು ಅಂತ ನನ್ನೊಂದು ಆಸೆ, ಮನೆಗೊಬ್ಬ ವೈದ್ಯನಾಗಬೇಕು ಅಂತ ಆಸೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ವಿದ್ಯೆ ಯಾಕೆ ಹೇಳ್ಕೊಡ್ಬೇಕು ಎಲ್ರಿಗೂ, ನಮ್ಮ ಜಾತಿಯವನ್ನಲ್ಲ, ನಮ್ಮ ಧರ್ಮದವನ್ನಲ್ಲ, ಇವನಿಗೆ ಹೇಳ್ಕೊಟ್ಬಿಟ್ರೆ ನನಗೆ ಮುಂದೆ ತೊಂದರೆ ಕೊಡ್ಬೋದಲ್ಲ ಅಂಥೇಳಿ ಈ ವಿದ್ಯೆ ಹೇಳ್ಕೊಡದೆ ಹೇಳ್ಕೊಡದೆ ಹಾಗೇ ನಶಿಸ್ತಾ ಬಂತು. ಹೀಗಾಗಿ ಬಂಡವಾಳ ಇಲ್ದೇ, ಔಷಧಿ ಇಲ್ದೇ ಬದುಕುವಂಥ ಒಂದು ವಿದ್ಯೆಯನ್ನು ನಾವು ಕಳ್ಕೊತಾ ಇದ್ದೀವಿ ಅಂತ ನನಗನ್ನಿಸ್ತು. ಅದಕ್ಕೆ ಈ ಮರ್ಮ ವಿದ್ಯೆ ಅನ್ನೋದನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ. ಈ ಒಂದು ನೀವು ಕಲ್ತ್ಕೊಳ್ಳಿ, ನಿಮ್ಮ ಕಾಯಿಲೆ ನೀವು ಗುಣ ಮಾಡ್ಕೊಳ್ಳಿ, ನಿಮ್ಮ ಮನೆ ಮಂದಿಯವ್ರಿಗೆಲ್ಲ ಈ ಕಾಯಿಲೆ ಗುಣ ಮಾಡಿ ಔಷಧಿ ಇಲ್ದೇ. ಆಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನೀವೇ ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ, ಆಪ್ರೇಷನ್ ಮಾಡೋಂಗಿಲ್ಲ, ಇಂಜೆಕ್ಷನ್ ಕೊಡೋಂಗಿಲ್ಲ, ಔಷಧಿ ತೊಗೊಳಂಗಿಲ್ಲ, ಎಲ್ಲ ಕಾಯಿಲೆ ಗುಣ ಮಾಡುವಂಥ ಒಂದು ವಿಶೇಷವಾದ ವಿದ್ಯೆ ಈ ಮರ್ಮ ಚಿಕಿತ್ಸೆ, ಮರ್ಮ ಥೆರಪಿ. 29 March 2031 ನಾನು ಕಲಿಸ್ತಾ ಇದ್ದೀನಿ. ಈ ವಿದ್ಯೆಗೆ ಕಲಿಬೇಕು ಅಂತ ಯಾರು ಸೇರ್ಕೊಳ್ತಾರೋ, ಈ ವರ್ಕ್ಶಾಪ್ಗೆ ಯಾಕೆ ಬರ್ತಾರೋ, ಅವ್ರಿಗೊಂದು ಫ್ರೀಯಾಗಿ ನಾನೊಂದು ಲಯಯೋಗ ಅಂತ ಒಂದು ವಿದ್ಯೆ ಇದೆ. ಲಯಯೋಗ ಅಂದರೆ ನಾವು ಓದ್ ಜಮದಲ್ಲಿ ನಾವು ಮಾಡಿದಂಥ ಎಷ್ಟೋ ಪಾಪಕರ್ಮಗಳನ್ನು ಈ ಜಮದಲ್ಲಿ ಧ್ಯಾನದ ಮುಖಾನ
ಅದನ್ನು ಸುಟ್ಟು ಭಸ್ಮ ಮಾಡುವಂಥ ವಿದ್ಯೆ, ಲಯ ಅಂದರೆ ನಾಶ ಮಾಡೋದು ಅಂತೇಳಿ ಹಠಯೋಗದಲ್ಲಿ ಬರುವಂಥ ಒಂದು ವಿದ್ಯೆ ಇದು. ಇದನ್ನು ನಾನು ಉಚಿತವಾಗಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾರು ಮರ್ಮ ಥೆರಪಿಗೆ ಬರ್ತಾರೋ ಅವ್ರಿಗೆ. ಆದ್ದರಿಂದ ಈ ಒಂದು ಸುವರ್ಣಾವಕಾಶ, ಮರ್ಮ ವಿದ್ಯೆ ಕಲಿತು ಮನೆಗೊಬ್ಬ ವೈದ್ಯನಾಗಬೇಕು. ಮನೆಗೊಬ್ಬ ವೈದ್ಯನಾದಾಗ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಯುತ್ತೆ. ಒಂದು ಜ್ವರ ಅಂದರೆ ಸಾಕು 500 ರೂಪಾಯಿ ಖರ್ಚು ಬರುತ್ತೆ. ವಾಂತಿ ಭೇದಿ ಅಂದರೆ ಸಾಕು 1,000 2,000. ಅದಕ್ಕೆ ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಈ ಔಷಧಿ ತೊಗೊಳ್ಳಿ ಅಂತ ಹೇಳಿ ಕೊನೆಗೆ ಒಂದು 5,000 10,000 ಬಿಲ್ ಮಾಡಿಬಿಡ್ತಾರೆ. ಇನ್ನು ಕ್ಯಾನ್ಸರು, ಪಿಟ್ಸು, ಲಕ್ವ, ಡಯಾಬಿಟೀಸು, ಬಿ ಪಿ ಈ ಥರದ್ದೆಲ್ಲ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕು. ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದ್ರ ಬದಲು ಇದೊಂದು ವಿದ್ಯೆಯನ್ನು ನೀವು ಕಲ್ತಿದ್ದೆ ಆದರೆ ದುಡ್ಡು ಉಳಿತು, ಹಲವಾರು ಔಷಧಿ ತೊಗೊಂಡು ನಮ್ಮ ಆಯುಷ್ಯ ಆರೋಗ್ಯ ಕೆಡಿಸ್ಕೊಳ್ಳೋದು ಉಳಿತು, ಮತ್ತು ನೀವೇ ಸ್ವಯಂ ವೈದ್ಯರಾಗ್ತೀರಾ ಅಂತ ನನ್ನ ಆಸೆ. ಅದಕ್ಕೆ ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಆ ಒಂದು ಲಿಂಕು, ಆ ಲಿಂಕಲ್ಲಿ ಹೋಗಿ ನೀವು ಎನ್ರೋಲ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಹೇಳಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮೆಸೇಜನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಹಳೆ ಎಪಿಸೋಡ್ಸ್ ಯಾಸ್ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು ನಮ್ಮೆಲ್ಲ ಇನ್ಫಾರ್ಮೇಷನ್ ಕೂಡ ಈಗ ಫೇಸ್ಬುಕ್ಕಲ್ಲಿದೆ, ಲಿಂಕ್ಡಿನ್ನಲ್ಲಿದೆ, ಟ್ವಿಟರಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಲಭ್ಯ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಯಾರು ನಮ್ಮ ಮರ್ಮ ಥೆರಪಿ ವರ್ಕ್ಶಾಪ್, ಮರ್ಮ ಚಿಕಿತ್ಸೆಗೆ ಬೇಕು ಅಂತ ಆಸೆ ಇರೋರು ನಮ್ಮ ಆಫೀಸಿಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.